ಕೆಳಗೆ 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 ಎಲ್ಲ ನೋಡ್ಬಿಟ್ಟಿದಂತೆ ದಿನ ತಿಂತಾನೆ ಬೆಟ್ಟದ ಮೇಲೆ ಬಂದು ಡೌ ಮಾಡ್ತಾನೆ ಏನ್ ಹೇಳಿದ್ನು ಬಾಟ್ಲು ಸಾಕು ನನ್ಗೆ ಬೆಟ್ಟದ ಮೇಲೆ ಬಂದ್ರೆ ಹಿಂಗೆ ಆಗಿರೋ ಕೇರಿ ಬಿಸ್ಲರಿ ವಾಟರ್ ಕೊಣ ಹೇಳಿದ್ಲು ಹಂಗ ಶುಭೋದಯ ಕರ್ನಾಟಕ ಎಲ್ಲರಿಗೂ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಿನ್ನೆ ನೈಟ್ ಎಲ್ಲ ಸಖತ್ತಾಗಿತ್ತು ನಿನ್ನೆ ನೈಟ್ ಅಡ್ವೆಂಚರ್ ಹೋಗಿದ್ದೀನಿ ನೋಡಿದ್ದೀರ ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿರ್ತೀರಾ ಸೊ ಇವಾಗ ನೇತ್ರಾವತಿ ಪೀಕ್ಗೆ ಓಡಬೇಕು ಸಮಯ ಬಂದು 6:30 ನೋಡಿ ವ್ಯೂ ಹೇಗಿದೆ ಅಂತೇಳ್ಬಿಟ್ಟು ಇದು ನಮ್ಮಷ್ಟೇ ನಮ್ಮ ಬೈಕ್ಸು ಅದು ನೋಡಿ ಅದು ಕುದುರೆ ಮುಖ ಪೀಕು ಅದೇನು ಕಾಣಿಸ್ತಿದೆ ಅದು ನೋಡಿ ಇಲ್ಲಿ ನೋಡಿ ನೋಡಿ ಕ್ಲೌಡ್ ಬೆಡ್ ಹೆಂಗಿದೆ ಅಂತ ಬ್ಯೂಟಿ ನೈಟ್ ರೈಡರ್ಸ್ ಬಾಯ್ಸ್ 3 ಜನ ನೈಟ್ ರೈಡರ್ಸ್ ನಿನ್ನೆ ನೈಟ್ ಬಂದವರೆ 11 ಗಂಟೆಗೆ ಗೊತ್ತಾಗಿಲ್ಲ ಅವ್ರಿಗೆ ಬಂದ್ಬಿಟ್ಟವ್ರ ಬ್ಲೈಂಡ್ ಆಗಿ ಬಂದ್ಬಿಟ್ಟವ್ರ ಗೊತ್ತಾಗಿಲ್ಲ ಆಕ್ಚುಲಿ ನಾವು ಸುಮ್ಮನೆ ಹೆಂಗೆ ಇಷ್ಟೇ 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 ಈಸಿ ಈಸಿ ಅಂತ ಬಂದ್ಬಿಟ್ವಿ ಗೊತ್ತಾಗುತ್ತಾ ಆಮೇಲೆ ಪಕ್ಕ ಒಂದ್ಸಲಿ ಬಂದಿದ್ರೆ ಓ ಅದು ನೈಟ್ ಗೊತ್ತಾಗದೆ ಬಂದ್ಬಿಟ್ಟಿದ್ರು ಜಚ್ಕೊಂಡು ಆಮೇಲೆ ಇವತ್ತು ಗೊತ್ತಾಗುತ್ತೆ ಹೋಗ್ತಾ ಇಳಿತಾ ಕ್ಲೌಡ್ ಬೆಡ್ ಮಾತ್ರ ಸಕ್ಕತ್ತ ಬ್ಯೂಟಿ ಅಲ್ಲಿ ನೋಡಿ ಅಲ್ಲೊಂದು ಇದಿದೆ ಅಷ್ಟೇ ಇದೆ ಅಲ್ಲಿ ಅವ್ರಿಗೆ ಇನ್ನೇನು ಕಾಣಿಸ್ಬೇಡ ಕ್ಲೌಡ್ ಬೆಡ್ ನೋಡಿ ಹೆಂಗಿದೆ ಅಪ್ಪ ಬ್ಯೂಟಿಫುಲ್ ಸೊ ಬೆಳಿಗ್ಗೆ ವ್ಯೂ ಎಲ್ಲ ನೋಡಿದ್ರಿ ನೋಡಿ ಇವಾಗ ಹೆಂಗಿದೆ ವ್ಯೂ ಅಂತ ಹೇಳ್ಬಿಟ್ಟು ಫುಲ್ಲು ಚಿತ್ರಾನ ಆಗ್ಬಿಟ್ಟಿದೆ ಆ ಕಡೆ ಈ ಕಡೆ ಆಗ್ಬಿಟ್ಟಿದೆ ಬೆಳಿಗ್ಗೆ ಒಂದು ಲೆವೆಲಲ್ಲಿ ಇತ್ತಲ್ಲ ಕ್ಲೌಡ್ಸು ಫುಲ್ಲು ನೋಡಿ ಹೆಂಗಿದೆ ಅಂತ ಸಕಾಲಾಗಿದೆ ಸೊ ಇವಾಗ ತಿಂಡಿ ಎಲ್ಲ ಆಯಿತು ಇಡ್ಲಿ ಎಲ್ಲ ತಿಂದ್ಕೊಂಡು ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಟ್ರೆಕ್ಕಿಂಗ್ಗೆ ಸೊ ಅಲ್ಲಿ ಫಾರ್ಮ್ ಫಿಲ್ ಮಾಡ್ತಾಯಿದ್ದೆ ಅದಾದಮೇಲೆ ನೋಡಿ ಟ್ರೆಕ್ಕಿಂಗ್ ಮಾಡೋದಕ್ಕೆ ನೇತ್ರಾವತಿ ಪೀಕ್ಗೆ ನೋಡಿ ಡಬ್ಬಿ ಕೊಟ್ಟು ಕಳಿಸಿದ್ದಾರೆ ನೋಡಿ ಅದೂ ಸ್ಟೀಲ್ ಡಬ್ಬಿ ಅಲ್ಲ ಅಯ್ಯೋ ಪ್ಲಾಸ್ಟಿಕ್ ಡಬ್ಬಿ ಅಲ್ಲ ಸ್ಟೀಲ್ ಡಬ್ಬಿ ಸೊ ಈ ಕವರ್ ಏನಿದೆ ಇದು ನಾವೇ ಬ್ಯಾಗಲ್ಲಿ ಆಡ್ಕೋತೀವಿ ಜಸ್ಟ್ ಇರಲಿ ಚೆಲ್ಬಾರ್ದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅಷ್ಟೇ ಸೊ ತಿಂಡಿ ಎಲ್ಲ ಸಖತ್ತಾಗಿತ್ತು ಸೊ ಮಳೆ ಬರುವ ಸಂಭವಗಳು ಇದೆ ಅಂತ ಅನ್ನಿಸ್ತಿದೆ ಬೆಳಿಗ್ಗೆ ಕ್ಲಿಯರ್ ಆಗಿತ್ತು ಇವಾಗ ನೋಡಿದ್ರೆ ಹಿಂಗಾಗೋಗಿದೆ ಇರಲಿ ತೊಂದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ನೈಟ್ ಎಲ್ಲ ಚೆನ್ನಾಗಿ ನಿದ್ರೆ ಬಂತು ಸಖತ್ತಾಗಿತ್ತು ನೈಟು ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಸೊ ಕೆಳಗಡೆ ಗಾಡಿ ಇಳಿಸ್ಕೊಂಡೋಗಿ ನೇತ್ರಾವತಿ ಟ್ರಕ್ ಪೀಕ್ ಪಾಯಿಂಟ್ ಹತ್ರ ನೇತ್ರಾವತಿ ಟ್ರಕ್ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಹೋಗಿ ಅಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿಂದ ಟ್ರಕ್ ಸ್ಟಾರ್ಟು ಸೊ 500 ರೂಪಾಯಿ ಒಬ್ಬರಿಗೆ ಟ್ರಕ್ಗೆ ಮತ್ತು 100 ರೂಪಾಯಿ ಗೈಡ್ ಚಾರ್ಜು 10 ಜನಕ್ಕೆ ಒಬ್ರು ಗೈಡ್ ಅಂತೆ ಅವ್ರು ಒಬ್ರು ಗೈಡ್ಗೆ 1000 ರೂಪಾಯಿ ಸೊ 500 ರೂಪಾಯಿ ಫಾರೆಸ್ಟ್ ಅವ್ರಿಗೆ ಪೇ ಮಾಡಬೇಕು ಅಲ್ಲಿ ಡ್ರೋನ್ ಬಿಡೋದಿಲ್ಲಂತೆ ಸೊ ಡ್ರೋನ್ ತೊಗೊಂಡೋಗ್ತಾ ಇಲ್ಲ ಸೊ ನೋಡಬೇಕು ಹೇಗಿದೆ ಅಂತ ಹೇಳ್ಬಿಟ್ಟು ಮಳೆ ಬರ್ದಿದ್ರೆ ಸಾಕು ಮಳೆ ಬಂದರೆ ಸ್ವಲ್ಪ ಚಿತ್ರಾನ ಆಗುತ್ತೆ ಅಷ್ಟು ಇನ್ನೇನಿಲ್ಲ ಸೊ ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ ಲೆಟ್ಸ್ ಗೋ ಹೇಗಿರುತ್ತೆ ನೋಡೋಣ ಇವತ್ತಿನ ಅಡ್ವೆಂಚರ್ ಫುಲ್ಲು ನೋಡಿ ಜಾಲಿ ಬಾಯ್ಸ್ ಟೀ ಎಸ್ಟೇಟ್ಗೆ ಹೋಗ್ತಾ ಇರ್ ಕೆಲ್ಸಕ್ಕೆ ಹುಡುಗರು ಬಾಯ್ಸ್ ಎಲ್ಲ ಜಾಲಿಯಾಗಿ ಹೋಗ್ತಾವ್ರೆ ಎಲ್ಲ ಅವನು ಓಕೆ ಲೆಟ್ಸ್ ಗೋ ಸೋ ಇವಾಗ ಏನ್ ಬಂದ್ವಿ ಅದು ಫುಲ್ಲು ಮಜಾ ಇತ್ತು ಏನೋ ಸೌಂಡು ಅಷ್ಟು ಜೋರಾಗಿ ಪೋ ಏನು ಸೌಂಡ್ ಬರ್ತದೆ ಗುರ್ರ ಅಂತ ಇದೆ ಪ್ರೈವೇಟ್ ಫಾಲ್ಸ್ ಬ್ಯೂಟಿ
ನೇತ್ರಾವತಿ ಟ್ರಕ್ ಬೇಸ್ ಕ್ಯಾಂಪ್ ನೋಡಿ ಗಾಡಿಗಳನ್ನೆಲ್ಲ ಹಾಕಿದ್ದೀವಿ ಏನಾಗಿಲ್ಲ ಗಾಡಿಗಳು ನೋಡ್ಬೋದು ಬಂದಿದ್ದೀವಿ ಬೇಸ್ ಕ್ಯಾಂಪ್ಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಪಾಪ ನೋಡಿ ಅವರೆಲ್ಲ ಸಬ್ಸ್ಕ್ರೈಬರ್ಸ್ ಸೊ ಅದು ಬಿಟ್ಟು ಇನ್ನೊಂದು 3-4 ಜನ ಸಿಕ್ಕಿದ್ರು ಎಲ್ಲ ಬೇರೆಯವರೆಲ್ಲ ಕೇಳ್ತಾ ಇದ್ರು ಏನಂತೇಳಿ ಸೊ ಟ್ರಕ್ ಸ್ಟಾರ್ಟ್ ಆಗಿದೆ ರೋಡ್ ಸೇತ್ರಾವತಿ ಪೀಕು ಇಲ್ಲೇನಂತ ಹೇಳಿದ್ರೆ ಮೇಲ್ಗಡೆ ನಮಗೆ ಗೊತ್ತಿರಲಿಲ್ಲ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಲೋಕಲ್ ಹಿಟ್ಸು ಯಾರು ಗಾಡಿ ತೊಗೊಂಡು ಬರೋಂಗಿಲ್ಲ ಅಂತೆ ಸೊ ನೆಕ್ಸ್ಟ್ ಟೈಮ್ ಬಂದರೆ ಹುಷಾರಾಗಿ ಬನ್ನಿ ಏನಕ್ಕೆ ಅಂತಂದರೆ ಸುಮ್ಮನೆ ಜೀಪವರು ಬಿಡೋಲ್ಲ ಬೇಡ ಹೋಗ್ಬಾರ್ದು ಅಂತ ಹೇಳ್ತಾರೆ ಈ ಲೋಕಲ್ ಹಿಟ್ಸು ಹೇಳ್ತಾ ಇದ್ದಾರೆ ಹೋಗ್ಬಾರ್ದು ಅಂತೇಳಿ ಸೊ ಆದ್ದರಿಂದ ಸೊ ನೋಡಿ ಇದೇ ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಹೋಗಬೇಕು ನೋಡಿ ಒಂದು ಜನ ಓಕೆ ಟ್ರಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟು ಸೊ ಇಲ್ಲಿ ಚೆಕ್ ಮಾಡಿಬಿಡ್ತಾರೆ ಅವರು ಬ್ಯಾಗ್ ಒಳಗಡೆ ಪ್ಲಾಸ್ಟಿಕ್ಸ್ ಇದೆ ಏನೇನಿದೆ ಎಲ್ಲ ನೋಡಿಬಿಟ್ಟು ಇದನ್ನೆಲ್ಲ ವಾಪಸ್ ತರಬೇಕು ಅಂತ ಹೇಳಿರ್ತಾರೆ ಮತ್ತು ಮದ್ಯಪಾನ ಧೂಮಪಾನ ಏನು ಹಿಡ್ಕೊಂಡು ಹೋಗಂಗಿಲ್ಲ ಸೊ ಆದ್ದರಿಂದ ಕ್ಲೀನಾಗಿ ನೇಚರ್ನ ಕಾಪಾಡಿದ್ರೆ ಜಾಸ್ತಿ ದಿನ ಬಿಡ್ತಾರೆ ಟ್ರಕ್ ಮಾಡೋಕ್ಕೆ ನೇಚರ್ನ ಕಾಪಾಡಿಲ್ಲ ಅಂದರೆ ಜಲ್ದಿ ಕ್ಲೋಸ್ ಮಾಡಿಬಿಡ್ತಾರೆ ಅಂದರೆ ಬೇಗ ಕ್ಲೋಸ್ ಮಾಡ್ತಾರೆ ಟ್ರಕ್ನ ಇನ್ನೇನಿಲ್ಲ ಅಷ್ಟೇ ಪ್ರದ್ಯುಮ್ನ ಏನಪ್ಪ ಓಕೆನಾ ಓಡಬೇಕು ಇದು ಇವಾಗ ಸಣ್ಣ ವ್ಲಾಗ್ಸ್ ಓಡಬೇಕು ಸಣ್ಣವರು ಸಣ್ಣ ಆಗೋಕೆ ಬಂದಿದ್ದಾರೆ ಸಣ್ಣ ವ್ಲಾಗ್ಸ್ ಅವರು ಸೂಪರು ಲೆಟ್ಸ್ ಗೋ ನೋಡಿ ಇವರೇ ನಮ್ಮ ಗೈಡು ನಿಮ್ಮ ಹೆಸರು ಅಶೋಕ್ ಅಂತೇಳಿ ನೋಡಿ ಯಾರಾದರೂ ಬಂದರೆ ಅಶೋಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ನಂಬರ್ ಹೇಳಿ ಗೈಡ್ಗೆ ಗೈಡ್ ಇಲ್ಲದೆ ಇಲ್ಲಿ ಬಿಡಲ್ಲ ನೀವು ಒಬ್ಬರಾದರೂ ಬನ್ನಿ 8 ಜನ ಆದರೂ ಬನ್ನಿ 8296009810 ನೋಡಿ ಅಶೋಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಗೈಡು ಸೊ ಇಲ್ಲಿಂದ ಇವಾಗ ನೀವು 10 ಜನಕ್ಕೆ ಒಬ್ರು ಗೈಡ್ ತೊಗೊಳ್ಳೇಬೇಕು ಗೈಡ್ ಚಾರ್ಜಸ್ ಎಷ್ಟು ಸರ್ 1000 ರುಪೀಸ್ 10 ಜನಕ್ಕೆ 100 ರೂಪಾಯಿ ಬೀಳುತ್ತೆ ಅಷ್ಟೇ ಓಕೆ ಬನ್ನಿ ಹೋಗೋಣ ಶುರುವಾಗಿದೆ ಟ್ರಕ್ಕು ಸಮಯ ಬಂದು 10:51 ಸೊ ನೋಡಿ ಫುಲ್ಲು 11 ಗಂಟೆ ಟೈಮ್ 11 ಗಂಟೆ ಥರನೇ ಇದೆ ಹೆಂಗಿದೆ ನೋಡಿ ಓ ಮೈ ಗಾಡ್ ಫುಲ್ಲು 6 ಗಂಟೆ ಥರ ಇದೆ ಫುಲ್ಲು ಕತ್ಲೆ ನೋಡಿ ಇಲ್ಲಿ ಮುಂದೆ ನಮ್ಮವ್ರು ಹೋಗ್ತಾಯಿದ್ದಾರೆ ಇವ್ರ ಪಕ್ಕದಲ್ಲಿ ಹೋದರೆ ಫುಲ್ ಡೆಟಾಲ್ ಸ್ಮೆಲ್ಲು ಏನಕ್ಕೆ ಅಂದರೆ ಲೀಜಸ್ ಹತ್ತತ್ತೆ ಅಂತ ಡೆಟಾಲ್ ಹಾಕೊಂಬಿಟ್ರು ಫುಲ್ಲು ಅದಾದ್ಮೇಲೆ ನೋಡಿ ಚೀಲ ಇವರಲ್ಲೆಲ್ಲ ನಡ್ಕೊಂಡು ಹೋಗೋಣ ಚೀಲ ಹಾಕ್ಕೊಂಡು ನ್ಯಾಚುರಲ್ ಇನ್ನು ಟ್ರಕ್ಕೇ ಸ್ಟಾರ್ಟ್ ಆಗಿಲ್ಲ ಅವಾಗಲೇ ರೀಲ್ಸ್ ಅಲ್ಲೇ ನಿಂತ್ಕೊಳ್ಳೋದು ಅಲ್ಲೇ ದುಡ್ಡು ದುಡ್ಡು ತೊಡಿತಾನೆ ಅಂತ ನೋಡಿ ನೋಡಿ ರೀಲ್ಸ್ ಆಲ್ರೆಡಿ ಇದೇ ಸ್ವರ್ಗ ಹೆಂಗಿದೆ ನೋಡಿ ಫುಲ್ಲು ಓ ನರ್ಕದ ಇವಾಗ ಇದೇ ಹತ್ತೋದು ಹಿಂಗೆ ಸಖತ್ತಾಗಿರುತ್ತೆ ಸೊ ಇಲ್ಲಿ ಇಷ್ಟು ಫಾಗ್ ನೋಡ್ತಾ ಇದ್ರೆ ಮೇಲ್ಗಡೆ ಪಕ್ಕ ವ್ಯೂ ಕಾಣಿಸಲ್ಲ ಅಂತ ಅನಿಸ್ತಾ ಇದೆ ನೋಡೋಣ ಮೇಲೆ ಹೋದ್ಮೇಲೆ ಗೊತ್ತಾಗೋದು ಲಕ್ಕಿದ್ರೆ ಕಾಣಿಸುತ್ತೆ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಲೆಟ್ಸ್ ಗೋ ಚಿಂದಿ ಇಲ್ಲಿ ಓಪನ್ ಇದ್ರೆ ಹೆಂಗೆ ಕಾಣಿಸಿರೋದು ಗೊತ್ತಾ ಸಕ್ಕದ ಕಾಣಿಸಿರೋದು ಇದು ಸ್ವಲ್ಪ ವರ್ಷ ಗೊತ್ತಿರಲಿಲ್ಲ ಅದು ಯಾರು ಕಂಡಿಡ್ದು ಯಾರು ಹಾಕಿದ್ರು ಗೊತ್ತಿಲ್ಲ ಫುಲ್ಲು ವೈರಲ್ ಒಂದು ರೀಲ್ಸ್ ಯಾರೋ ಒಳ್ಳೆ ಸಖತ್ತಾಗಿರೋ ವ್ಯೂ ಸಿಕ್ಕಿರುತ್ತೆ ಅದನ್ನ ನೋಡ್ಕೊಂಡು ಎಲ್ಲ ಬಂದಿರ್ತಾರೆ ಅಷ್ಟೇ ಸಿಂಪಲ್ಲು ಏನು ಮಾಡೋಕ್ಕಲ್ಲ ವ್ಯೂ ಏನಾದರೂ ಓಪನ್ ಇದ್ದಿದ್ರೆ ಹೆಂಗೆ ಕಾಣಿಸಿರೋದು ಅಂದರೆ ಸಕ್ಕದ ಕಾಣಿಸಿರೋದು ತುಂಬ ಸ್ಲಿಪ್ಪರಿ ಇದೆ ಇಲ್ಲಿ ಅಯ್ಯೋ ಏನು ಕಾಣಿಸ್ತಿಲ್ಲ ಮುಂದೆ ಫಾಗು ಓ ಮೈ ಗಾಡ್ ಸ್ವರ್ಗ ಸ್ವರ್ಗ ಅದ್ಭುತ ಸೂಪರ್ ಮತ್ತು ಈ ಫಾಗ್ಗೂ ಈ ಮರುಕ್ಕೂ ಈ ನೇಚರ್ಗೂ ಫೋಟೋ ಮಾತ್ರ ನೆಕ್ಸ್ಟ್ ಲೆವೆಲ್ಲಾಗಿ ಬರ್ತಾಯಿದೆ ಸಖತ್ತಾನೆ ಸಖತ್ತಾಗಿ ಬರ್ತಾಯಿದೆ ಗುರು ನೋಡಿ ಹೆಂಗಿದೆ ನೋಡೋಕ್ಕೇನೆ ಇದೊಂಥರ ಎಕ್ಸ್ಪೀರಿಯೆನ್ಸು ವ್ಯೂ ಕಾಣಿಸಿಲ್ಲ ಅಂದರು ನಮಗೆ ಬೇಕಾಗಿರೋ ಥರ ವ್ಯೂ ಕಾಣಿಸಿಲ್ಲ ಅಂದರು ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೋದಾಗ ಬರೀ ಡಿಸಪಾಯಿಂಟ್ಮೆಂಟು ನೀಕೇನೋ ಎಕ್ಸ್ಪೆಕ್ಟೇಷನ್ ನೋ ಡಿಸಪಾಯಿಂಟ್ಮೆಂಟ್ ಓಕೆ ಫಸ್ಟ್ ವಾಟರ್ ಫಾಲ್ಸ್ ಓ ಬಂದ್ರ ಇದ್ದೀರಾ ಇಲ್ಲೇ ಓಹೋ ನೀವು ಸ್ವಲ್ಪ ಕಮ್ಮಿ ಇರುತ್ತೆ ಚೂರು ಸಖತ್ತಾಗಿದೆ ಫುಲ್ ಕೋಲ್ಡ್ ಚಿಲ್ ಆಗಿದೆ ನೋಡೋ ತುಂಬಿಸ್ಕೊಂತ ಇದ್ದಾರೆ ನೀವು ತುಂಬಿಸ್ಕೊಂಡ್ರು ಸೂಪರ್ ಸಖತ್ತಾಗಿದೆ ಪಿಟ್ ಸ್ಟಾಪ್ ಪಟ್ ಪಿಟ್ ಸ್ಟಾಪು ಎಲ್ಲ ಕುಡ್ಕೊಳ್ಳಿ ತಿನ್ಕೊಳ್ಳಿ
ಆಮೇಲೆ ಹೊರಡೋಣ. ಸೊ ಇಲ್ಲಿ ದಿನಕ್ಕೆ 300 ಜನನೇ ಬಿಡೋದಂತೆ ಟ್ರೆಕ್ಗೆ ಇಲ್ಲಿ. ಮತ್ತೆ ಇಲ್ಲಿ ಇಲ್ಲಿ 300 ಜನನ ಬಿಡೋದು. ಎಂಟ್ರಿ ಫೀಸ್ ಬಂದು 500 ರೂಪಾಯಿ ಒಬ್ಬರಿಗೆ, ಆಮೇಲೆ ಗೈಡ್ಗೆ 1000 ರೂಪಾಯಿ ಆವಾಗಲೇ ಹೇಳ್ದಂಗೆ. ಸೊ ಪ್ಲಾಸ್ಟಿಕ್ಸ್ ಏನು ತೊಗೊಂಡ್ರು ವಾಪಸ್ ತರಬೇಕು, ಗಲೀಜು ಮಾಡಿದ್ರೆ ಕ್ಲೋಸ್ ಮಾಡಿಬಿಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಜನ ಬಬ್ಬಿ ಹೊಡಿತಾರ, ಹುಲಿ ಇದೆಯಾ? ಓ ಕುದುರೆ ಮುಖ ಅಲ್ವನು, ಕುದುರೆ ಮುಖಕ್ಕೆ ಸೇರುತ್ತಲ್ಲ ಕರಡಿ ನೋಡಿದಾರ, ಕರಡಿ. ಓ ಸೂಪರ್. ನಮ್ಮ ಹುಡುಗರು ಹೆಂಗೆ ಅಂದರೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ದಂಗೆ ಟ್ರೆಕ್ಕಿಂಗ್ ಎಕ್ಸ್ಪರ್ಟ್ಸ್ ಆಗ್ಬಿಡ್ತಾರೆ. ರಾಡಿ ಓಡಿಸ್ಬೇಕಾದ್ರೆ ರೈಡಿಂಗ್ ಎಕ್ಸ್ಪರ್ಟ್ಸ್ ಆಗ್ತಾರೆ, ಕುಡಿಬೇಕಾದ್ರೆ ಡ್ರಿಂಕ್ ಎಕ್ಸ್ಪರ್ಟ್ಸ್ ಆಗ್ತಾರೆ, ಒಂಥರ ಎಲ್ಲ ಥರ ಎಕ್ಸ್ಪರ್ಟ್ಸ್ ಆಗ್ಬಿಡ್ತಾರೆ, ಎಲ್ಲದಕ್ಕೂ ಎಕ್ಸ್ಪರ್ಟ್ಸ್ ಆಗ್ಬಿಡ್ತಾರೆ. ಅದು ಏನೋ ಗೊತ್ತಿಲ್ಲ ಗುರು, ಹೆಂಗೆ ಬರುತ್ತೆ ಟ್ಯಾಲೆಂಟ್ಸ್ ಈ ಥರ ಅಂತ. ನೇತ್ರ ತಿಪ್ಪಿಕ್ ಯು ಬ್ಯೂಟಿ ನೋಡಿ ಇಲ್ಲಿ ಹಿಂಗೆ. ಹಾಂ ಹರಿತಾರ ನೀರು, ಏನಂದೆ ಇನ್ನೊಂದ್ಸಲ ಹೇಳ, ಪೊಲೀಸರಿಗೆ ಬಂದು ಹಾಳು ಮಾಡ್ತಾ ಇದೆ ಇಲ್ಲಿ. ನೀನು ಅದು ಸರಿನಾ? ಯಾಕೆ ಬಂದೆ ನೀನು? ಪರಿಸರ ಹಾಳಾಗುತ್ತಾ ಇಲ್ವಾ? ಇಲ್ಲಿ ಪ್ರಾಣಿಗಳು ಬರಕ್ಕಾಗಲ್ಲ, ನೀವು ಅಂತ ಮನುಷ್ಯರು ಮನುಷ್ಯರು ಪ್ರಾಣಿಗಳು ಬಂದ್ರೆ ಕಲ್ಲು ಅಲಾಡ್ತಾ ಇದೆಯಾ? ನೀರಲ್ಲಿ ನಡ್ಕೊಂಡು ಹೋಗ್ಬಿಡಿ. ಹೇಳಿ ವಾಟರ್ ಪ್ರೂಫ್ ಶೂಸ್ ದುಡ್ಡು ಕೊಟ್ಟಿದ್ದೀನ ದುಡ್ಡು ಕೊಟ್ಟಿಲ್ವಾ? ವೇಸ್ಟ್ ಆಗುತ್ತೆ ದುಡ್ಡು. ಲೋ ದುಡ್ಡು ವೇಸ್ಟ್ ಆಗುತ್ತೋ? ವ್ಯೂ ಎಲ್ಲ ಕಾಣಿಸ್ತದ ಇವಾಗ ಇಲ್ವಾ? ಬೇಜಾರಾಗ್ತದೆ. ಓ ಚೆನ್ನಾಯ್ತಾ? ಈ ಒಂದು ದಟ್ಟವಾದ ಕಾಡಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕಲ್ಲಿ ಎರಡನೇ ಬಾರಿಗೆ ನಾನು ಟ್ರೆಕ್ ಮಾಡ್ತಾ ಇರೋದು. ಮೊದಲನೇದು ಕುರುಂಜಲ್ ಪ್ರೀಕು, ಅದಾದಮೇಲೆ ಎರಡನೇದು ಇದ್ದೇನೆ. ನೋಡಿ ಹೆಂಗಿದೆ ಫಾರೆಸ್ಟು, ಪ್ರಾಣಿಗಳು ಇದೆಯಂತೆ, ಕರಡಿ ಹುಲಿ. ನ್ಯಾಷನಲ್ ಪಾರ್ಕ್ ಅಲ್ವಾ, ಕುದುರೆಮುಖದಲ್ಲಿದೆ ಹುಲಿ, ಅದಾದಮೇಲೆ ಜಿಂಕೆ ಎಲ್ಲ ನೋಡಿದಾರಂತೆ ಗೈಡ್ ಅವರು. ನಮಗೆ ಕಾಣಿಸಲ್ಲ ಬಿಡಿ, ಏನಕ್ಕೆ ಜನ ಓಡಾಡಿ 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 ಎಲ್ಲಿ ಕಾಣಿಸುತ್ತೆ, ಕಾಣಿಸಲ್ಲ. ಸೊ ಇದು ನನಗೆ ಗೊತ್ತಿರೋ, ನಂಗೆ ಸಮ್ಮರಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಏನಕ್ಕೆ ಅಂತಂದರೆ ಫುಲ್ಲು ಹುಲ್ಲೆಲ್ಲ ಒಣಗಿರುತ್ತಲ್ಲ, ಫಾರೆಸ್ಟ್ ಫೈರ್ ಆಗುತ್ತೆ ಅಂತ. ಒಟ್ಟಿನಲ್ಲಿ ಸಖತ್ತಾಗಿದೆ ಟ್ರೆಕ್ ಒಂಥರ. ಸ್ವರ್ಗ 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 ನೋಡಿ. ಓಹೋ ಫಾರೆಸ್ಟ್ ರೋಡ್ ಹಿಂಗೆಲ್ಲ ಇರುತ್ತೆ ಅಂತ ನೋಡ್ಕೊಂಬಿಡಿ, ಹೆಂಗಿ ಕಾಣಿಸ್ತಿದೆ ನೋಡಿ ಅಲ್ಲೆಲ್ಲ. ಓ ಮೈ ಗಾಡ್, ಹೆಂಗಿದೆ ಗುರು, ವಾವ್ ಬ್ಯೂಟಿ, ಸಖತ್ ಗುರು, ಬ್ಯೂಟಿಫುಲ್. ಸೊ ಇವಾಗ ಒಂದು ಜಾಗದಲ್ಲಿ ಹತ್ತಬೇಕು. ಹೆಂಗಿದೆ ಅಂದರೆ ಫುಲ್ ಹಿಂಗಿದೆ, ಹತ್ತೋದಕ್ಕೆ ಕಾಣಿಸ್ತು ಸ್ವರ್ಗ. ಒಂದ್ಸಲ ರಪ್ಪ ಅಂತ ಪಾಯ್ಸಾಯಿತು. ಇವಾಗ ಅಲ್ಲಿಗೆ ಹೋಗ್ತೀವಿ, ಇಲ್ಲಿ ಇನ್ನೊಂದು ಫಾಲ್ಸ್ ಸಿಗುತ್ತಂತೆ, ಅದು ನೇತ್ರಾವತಿ ಫಾಲ್ಸ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ದನ ಎಲ್ಲ ಮೇಯಿಸಿದ್ದಾರೆ ಇಲ್ಲಿ ನೋಡಿ, ಇಲ್ಲಿ ದನಗಳೆಲ್ಲ ಬಂದಿದೆ, ಹೋಗ್ತಾರೆ ಅನಿಸುತ್ತೆ. ಇಲ್ಲಿರೋರು ಅಂದರೆ ಲೋಕಲ್ ಹೆಚ್ಚು, ಅವ್ರಿಗೆಲ್ಲ ಇರುತ್ತೆ ಪರ್ಮಿಷನ್ನು. ಸೂಪರ್, ಲೆಟ್ಸ್ ಗೋ. ವಾವ್, ಜಾಮೂನ್ ಜಾಮೂನ್ ಕೊಡೋ ಜಾಮೂನ್ ನಿಂದು, ಐ ಮೀನ್ ನಿನ್ ತಂದಿರೋ ಜಾಮೂನ್ ಕೊಡೋ. ಏನಂದ್ರೆ ಮಜಾ, ಇವಾಗ ಎಲ್ಲ ಕಾಣಿಸ್ತಾಯ್ತು ಅಷ್ಟು ಬೇಗ, ಎಲ್ಲ ಮಾಯ ಅಷ್ಟೇ ಜೀವನನು. ಇವಾಗ ಇರುತ್ತೆ, ನಾಳೆ ಇರಲ್ಲ, ಇಲ್ಲ ನೆಕ್ಸ್ಟ್ ಕ್ಷಣನೇ ಇರಲ್ಲ. ಆತರ ಏನ್ ಹೇಳಿ, ಅಷ್ಟೇ ಜೀವನ. ಎಲ್ಲ ಮಾಯೆ, ಮಾಯೆ, ಎಲ್ಲ ಮಾಯೆ. ಇವಾಗ ಸಿಗೋದೆ ನಮ್ಗೆ ಫಾಲ್ಸು, ಯಾವ್ದು ಹೇಳ? ನೇತ್ರಾವತಿ ಉಗಮ ಸ್ಥಳ. ಹೌದಾ? ನೇತ್ರಾವತಿ ಉಗಮ ಸ್ಥಳ ಹುಟ್ಟೋ ಸ್ಥಳ. ಓಹೋ, ಸೂಪರ್. ನೇತ್ರಾವತಿ ಹುಟ್ಟೋ ಸ್ಥಳ, ಯಾರಿಗೂ ಹೇಳ್ಬೇಡಿ. ಸ್ನೇಹಿತರೆ, ನನ್ನ ಪಲ್ಲಂಕಿಲಿ ಕೂರಿಸಿ ಗಾನ ಭಜನೆ ಎಲ್ಲ ಮಾಡಿಸಿ ಕಳ್ಸ್ಕೊಟ್ಮೇಲೆ ಗಿರಿ ಹೋಗೋದಂತೆ. ಕೆಳಗೆ 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 ಎಲ್ಲ ನೋಡ್ಬಿಟ್ಟಿದ್ದಾನಂತೆ ತಾಜ್. ನೇತ್ರಾವತಿ ನದಿ ಉಗಮ ಸ್ಥಳ ಅಂತ ಇದು, ನೇತ್ರಾವತಿ ಫಾಲ್ಸು ಜಾಗ. ಎಂಥ ಪಾವನವಾದ ಜಾಗದಲ್ಲಿ ಹೋಗ್ತಾ ಇದ್ದೀವಿ. ವಾವ್, ಇದನ್ನೆಲ್ಲ ಲೈಫಲ್ಲಿ ನೋಡ್ತೀನಿ ಅಂತ ಅಂದ್ಕೊಂಡಿದ್ದೀರ, ನಿಜವಾಗ್ಲೂ ಸಖತ್ ಖುಷಿ ಆಗ್ತಾಯಿದೆ ಇವತ್ತು ಇಲ್ಲಿ ಬಂದಿರೋದು. ನೋಡಿ ಇಲ್ಲೇ ಫುಲ್ಲು ಕ್ಲಿಯರ್ ಆಗೋಯ್ತು, ಫಾಗೇ ಇಲ್ಲ ಇಲ್ಲಿ ಇವಾಗ. ನೋಡಿ ಏನು ಫಾಗಿಲ್ಲ. ವಾ, ಏನು ಇದ್ದಾರೆ ಅವ್ರು ಇಲ್ಲಿ? ಮೂರನೇ ಫಾಲ್ಸ್. ಸೂಪರ್.
ಜನ ಮರಳು ಜಾತ್ರೆ ಫುಲ್ಲು ಜನ ಹೌದಾ ನೇತ್ರಾವತಿ ಉಗಮಸ್ಥಾನ ನೀರಿದ್ದು ಇಲ್ಲೇ ನೀವು ಹೇಳಿದ್ನಲ್ಲ ಇನ್ನು ಮೇಲಿದೆಯಾ ಉಗಮಸ್ಥಾನಕ್ಕೆ ಮೇಲಿದೆ ಅಲ್ಲಿ ಬಿಡ್ತಾ ಇಲ್ಲ ಬಿಡ್ತಾ ಇಲ್ವಾ ಅದು ಲೇಡೀಸ್ ಎಲ್ಲ ಬರ್ತಾರಲ್ಲ ನಾವು ಹೋಗ್ಬೋದು ಇಲ್ಲ ಇಲ್ಲ ಯಾರು ಬಿಡದೆ ಎಲ್ಲ ಕರ್ಕೊಂಡು ಹೋಗ್ತೀವಿ ಬಿಡಲ್ಲ ನಮ್ಮನ್ನು ಡಿಪಾರ್ಟ್ಮೆಂಟ್ನಲ್ಲಿ ಬಿಡಲ್ಲ ಮತ್ತೆ ಹೆಡ್ಡಿಯರು ನೋಡಿದ್ರು ಸೊ ನಾವು ಇವಾಗ ಇದ್ದೀವಿ ನೇತ್ರಾವತಿ ಫಾಲ್ಸ್ ಅಂದರೆ ನೇತ್ರಾವತಿ ನದಿಯ ಒಂದು ಉಗಮಸ್ಥಾನ ಉಗಮಸ್ಥಾನ ಇನ್ನೂ 1 ಕಿಲೋಮೀಟ್ರ್ ಮೇಲಿದೆಯಂತೆ ಅಲ್ಲಿ ಯಾರು ಬಿಡಲ್ವಂತೆ ಸೊ ಇಲ್ಲೇ ಲಾಸ್ಟು ಇಲ್ಲಿಂದ ನೋಡಿಕೊಂಡು ಮೇಲೆ ಕಂಟಿನ್ಯೂ ಮಾಡಬೇಕು ಟ್ರಿಪ್ ನೋಡಿ ಫಾಲ್ಸ್ ಕೆಳಗಡೆ ಇರಬೇಕು ನನಗೆ ಗೊತ್ತಿರೋ ಮುಂದೆ ಮತ್ತು ಬಂದು ಇಲ್ಲಿವರೆಗೆ ಅಷ್ಟೇ ರಂಗಿದೆ ನೋಡಿ ಫುಲ್ಲು ಗ್ರೀನು ಸಕ್ಕತ್ತಾಗಿದೆ ಅದ್ಭುತ ಸೂಪರ್ ಸಕ್ಕತ್ ಕರ್ನಾಟಕ ಟ್ರೆಕ್ಕರ್ಸ್ ನೇತ್ರಾವತಿ ನದಿ ನೋಡಿ ಕುಡಿಯುವ ನೀರು ಯಾರೂ ಗಲೀಜು ಮಾಡಬೇಡಿ ನೇತ್ರಾವತಿ ನದಿ ನೋಡಿ ಇದೆ ಇನ್ನು ಮೇಲ್ಗಡೆ 1 ಕಿಲೋಮೀಟ್ರ್ ಮೇಲೆ ಹೋದರೆ ನೇತ್ರಾವತಿ ನದಿ ಉಗಮಸ್ಥಾನ ಅವ್ರ ಪಪ್ಪ ಮನ್ಸು ನಿನ್ ಮನ್ಸು ಬಿಚ್ಚಿ ಮಾತಾಡ್ತಾ ನೀನ್ ಓಪನ್ ಮ್ಯಾನ್ ನೀನು ಹೇಳು ಲೋಪರ್ ಮ್ಯಾನ್ ಆಬಿಡ ಹೇಳು ಬೇಗ ಕೇಳೋ ಒಳ್ಳೆ ಅಳ್ತಿಯಲ್ಲ ಹೊಡ್ಬಿಡ್ತೀನಿ ನಂಗೆ ಇಲ್ಲಿ ಬೇರೆ ಹತ್ತು ಹೆಚ್ಚು ಸುಸ್ತಾಗ್ತಿದೆ ಆಯ್ತಾ ಇಲ್ಲ ಇವ್ನು ಬೇರೆ ಸೆಕೆ ಕೊಡ್ತಾನೆ ಏನೋ ಹೇಳ್ತೀನಿ ಹೇಳ್ತೀನಿ ಅಂದ್ಬಿಟ್ಟು ಏನು ಹೇಳ್ತಾ ಇಲ್ಲ ಆಕ್ಚುಲಿ ನಾವು ಬಂದಿರೋದು ಬರೀ ಜಸ್ಟ್ ಇದೊಂದು 20% ಬಂದಿಲ್ಲ ಈ ತರ ಮೂರ್ ಬೆಟ್ಟ ಇವಾಗ ಬಂದು ಈ ತರ ಈ ಒಂದು ಬೆಟ್ಟ ಹೇಳಿದೆ ತಿರುಗಾ ಬೆಟ್ಟ ನೋಡಿ ಅಲ್ಲಿ ಇನ್ನೊಂದು ಬೆಟ್ಟ ಹೇಳಿ ಇನ್ನೊಂದು ಬೆಟ್ಟ ಹತ್ಬೇಕು ಅಲ್ಲಿ ರಿಯಲ್ ಸ್ಟೀಪ್ ಇವಾಗ ಬಿಗಿನ್ಸ್ ನೋಡಿ ಹಿಂಗಿದೆ ಬೆಟ್ಟ ಕ್ಯಾಮ್ರಾದ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ ಇಲ್ಲಿ ಹತ್ತಕ್ಕಂತೂ ಸಖತ್ ಕಷ್ಟ ಇದೆ ಸ್ವಲ್ಪ ದೂರ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಡಿಫಿಕಲ್ಟ್ ಯಾವಾಗ್ಲೂ ಒಳ್ಳೆ ವ್ಯೂ ಡಿಫಿಕಲ್ಟ್ ಕ್ಲೈಂಬ್ ಆದ್ಮೇಲೇ ಕಾಣಿಸೋದಂತೆ ಕಾದೆ ಲೆಟ್ಸ್ ಗೋ ಸಣ್ಣ ಬ್ಲಾಕ್ಸ್ ಅವ್ರು ಕಾಣಿಸ್ತಾನೆ ಇಲ್ಲ ಅಲ್ಲಿಂದ ಕೆಳಗಡೆಯಿಂದ ಹತ್ತಿದ್ದು ಇಲ್ಲಿವರೆಗೂ ಹತ್ತಿದ್ದೀವಿ ಇನ್ನೊಂದಷ್ಟು ಹತ್ತಬೇಕು ಮೇಲೆ ಹೋಗ್ತಾ 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 ಹೆಂಗಿದೆ ನೋಡಿ ಕ್ಯಾಮ್ರಾದಲ್ಲಿ ಜಸ್ಟಿಫೈ ಮಾಡ್ತಾ ಇರಲ್ಲ ನಿಮ್ಗೆ ಗೊತ್ತಾಗ್ತಿರಲ್ಲ ಏನು ಇಷ್ಟ ಇದೆ ಅಂತ ಹೇಳ್ತೀರಾ ಬಟ್ ಹೆಂಗಿದೆ ಅಂದರೆ ಹಿಂಗಿದೆ ಲಿಟ್ರಲಿ ಮೇಲೆ ಕೆಳಗಡೆ ಚೆನ್ನಾಗಿತ್ತು ವ್ಯೂ ಫಾಗು ಮರಗಳು ಒಳ್ಳೆ ಫೋಟೋಸು ವೀಡಿಯೋಸು ಎಲ್ಲ ಚೆನ್ನಾಗಿತ್ತು ಮೇಲೆ ಹೋಗ್ತಾ ಹೋಗ್ತಾ ಜಿಡಿ ಮಳೆ ಬರ್ತಾಯಿದೆ ಡಿಸಲ್ ಏನಕ್ಕೆ ಅಂತಂದರೆ ಈ ಫಾಗ್ದು ಸಾರ್ಥಕ ನೇತ್ರಾವತಿ ವ್ಯೂ ಕಾಣಿಸ್ತು ನೋಡಿ ಹೆಂಗಿದೆ ಅಂತ ಚಿತ್ರಾನ ಶೀತಾಲ್ ಪತಾಲ್ ಬರೀ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಇವಾಗ ಕಣ್ಣಲ್ಲೇ ನೋಡಿದ್ದು ಖುಷಿ ಆಯಿತು ಒಂಥರ ಇನ್ನೊಂದು ಸ್ವಲ್ಪ ಹತ್ತಬೇಕು ಮೇಲೆ ಅಲ್ಲಿಗೆ ಹೋಗ್ಬಿಟ್ರೆ ಸೂಪರು ಓಕೆ ಸ್ನೇಹಿತರೆ ನೋಡಿ ವ್ಯೂ ತಿರ್ಗಾ ಹೋಯ್ತು ಫುಲ್ಲಲ್ಲಿ ಇನ್ನೊಂದು ಸಲ ಫಾಗ್ ಎಲ್ಲ ಕಮ್ಮಿ ಆದಮೇಲೆ ಇನ್ನೊಂದು ವ್ಯೂ ಸಿಗುತ್ತೆ ಇನ್ನೊಂದು ಸ್ವಲ್ಪ ಇಷ್ಟು ಹತ್ಬಿಟ್ರೆ ಆಗೋಯ್ತು ಲೆಟ್ಸ್ ಗೋ ಎರಡು ವ್ಯೂ ಇದೆಯಂತೆ ಇಲ್ಲೊಂದು ವ್ಯೂ ಇದೆ ಅಲ್ಲೊಂದು ವ್ಯೂ ಇದೆಯಂತೆ ಫಾಗು ಹೆಂಗೆ ಹೋಗ್ತಾಯಿದೆ ಅಂದರೆ ಜನ್ರೇಟ್ ಮಾಡಿ ಬಿಟ್ಟು ಹೋಗ್ತಾರೋ ಥರ ಇದೆ ಅಲ್ಲಿ ಯಾರೋ ಜನ್ರೇಟ್ ಮಾಡಿ ಬಿಡ್ತಾರೋ ಥರ ಹೆಂಗೆ ಇಲ್ಲಿ ಪೀಕ್ ಫುಲ್ ಕವರ್ ಆಗೋಯ್ತು ಇವಾಗ ನೋಡಿ ಆವಾಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತು ಎರಡು ಕಡೆಯಿಂದನೂ ಮರ್ಜಿ ಆಗ್ತಾಯಿದೆ ಇವಾಗ ಅದು ಇದು ವಾವ್ ಹ್ಞೂ ನೀವು ಅದಕ್ಕೆ ಇಲ್ಲಿಂದ ಫಾಗ್ ಬಂದ್ಬಿಡ್ತೀವಿ ಇವಾಗ ಅಲ್ಲಿ ಮೇಲೆ ತಿರ್ಗಾ ಆಯಿತು ಕವರ್ ಇಲ್ಲಿ ಮೇಲೆ ಹತ್ತಿದ್ವಿ ಎಷ್ಟು ಜನ ಇದ್ದಾರೆ ಅಂದರೆ ಜನ ಜಾತ್ರೆ ನೋಡಿ ಓ ಮೈ ಗಾಡ್ ಓ ಮೈ ಗಾಡ್ ವಾವ್ ಸಂತೆ ಸ್ನಾಕ್ಸ್ ಇದೆಯಲ್ಲ ಏನ್ ಜನ ಇದ್ದಾರೆ ಯಾವುದು ಅದಾ ಅದು ಕಾಣಿಸ್ತಿದ್ಯಲ್ಲ ಗಡೈಕಲ್ ಕಾಣಿಸ್ತಾ ಇಲ್ಲ ಓ ಗಡೈಕಲ್ ಇದೆಯಂತೆ ಇಲ್ಲಿ ಅದೇ ಬೆಳ್ತಂಗಡಿ ಅಲ್ಲೇನು ಕಾಣಿಸ್ತಿದೆ ಅದು ಗಿಡಪ್ಪ ಇಲ್ಲೆಲ್ಲ ಬರುತ್ತೆ ಹಾಂ ವಾವ್ ಕ್ಲೌಡ್ಸ್ ಮೇಲಿದ್ದೀವಿ ನಾವು
ಸಖತ್. ಫೈನಲಿ ಸಣ್ಣ ವ್ಲಾಗ್ಸ್ ಅವ್ರು ಬಂದಿದ್ದಾರೆ ಪಿಗ್ಗೆ. ಓ ವೆಲ್ಕಮ್ ಬ್ರೋ ಸಣ್ಣಾಜಿ, ಸಣ್ಣಾಜಿ ವೆಲ್ಕಮ್ ವೆಲ್ಕಮ್. ಸೂಪರ್ ಸ್ನೋ ಸ್ನೇಹಿತರೆ, ನಾವು ಪ್ಲಾಸ್ಟಿಕ್ ತಗೊಂಬಂದಿದೀವಿ, ಬಿಸ್ಕೆಟ್ಟು ಎಲ್ಲ ತಗೊಂಬಂದಿದೀವಿ. ಸೊ ನೋಡಿ ತಿಂದಿದ್ದನ್ನೆಲ್ಲ ಇಲ್ಲೇ ಒಳಗಡೆ ಹಾಕೊಂಡಿದೀವಿ ನೋಡಿ. ಇಲ್ಲಿ ಯಾರು ನಮ್ಮೆಲ್ಲ ನೀವು ತಗೊಂಡೋಗಿದ್ದೀರಾ, ಇದಾಗಿ ಇದು ಮಾಡಿದ್ದೀರಾ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಎಲ್ಲ ನಾವು ಏನಿದೆ ಬ್ಯಾಗಲ್ಲಿ ತಗೊಂಡೋಗ್ತೀವಿ, ಬ್ಯಾಗಲ್ಲೇ ಅಂದ್ರೆ ತಗೊಂಬಂದು ಬ್ಯಾಗಲ್ಲೇ ತಗೊಂಡೋಗ್ತೀವಿ. ಎಲ್ಲ ವೇಸ್ಟ್ ಇಲ್ಲ. ಯಾರು ಎಸಿಬೇಡಿ ಬಾಯ್ಸ್, ಪ್ಲೀಸ್ ಗಲೀಜ್ ಮಾಡಿ. ಹಾ, ಯಾರೇ ಬಂದ್ರಿ ನೇತ್ರಾವತಿ ಪಿಕ್ಗೆ ದಯವಿಟ್ಟು ಗಲೀಜ್ ಮಾಡಕ್ಕೆ. ಗಲೀಜ್ ಅಂದ್ರೆ ಪ್ಲಾಸ್ಟಿಕ್ ಬಿಸಾಕ್ಬೇಡಿ, ಗಲೀಜ್ ಅಂದ್ರೆ ಬೇರೆ ತರ ಗಲೀಜ್ ಮಾಡಿ, ಪ್ಲಾಸ್ಟಿಕ್ ಬಿಸಾಕಕ್ ಹೋಗ್ಬೇಡಿ ದಯವಿಟ್ಟು ಪ್ಲೀಸ್. ರಿಕ್ವೆಸ್ಟ್ ಮಾಡ್ಕೋತಾರ ಊರವರೆಲ್ಲ, ಪಾಪ ಕ್ಲೋಸ್ ಮಾಡ್ಬಿಡ್ತಾರ ಅಷ್ಟೇ, ಏನಿಲ್ಲ. ಕ್ಲೋಸ್ ಡೈರೆಕ್ಟ್, ಕ್ಲೋಸ್ ಕ್ಲೋಸ್ ಕ್ಲೋಸ್. ದಿನ ತಿಂತಾನೆ ಬೆಟ್ಟದ ಮೇಲೆ ಬಂದು ಡೌ ಮಾಡ್ತಾನೆ. ಏನ್ ಹೇಳಿ ಇವನು, ಫುಲ್ಲು ಬಾಟ್ಲು ಸಾಕು ನನ್ಗೆ ಬೆಟ್ಟದ ಮೇಲೆ ಬಂದ್ರೆ. ಹಿಂಗೆ ಆಗಿರೋ ಕೇರ್ ಬಿಸ್ತರಿ ವಾಟರ್ ಕೋಣ ಹೇಳಿದ್ಲು ಹಂಗ, ಒಂದು ಫುಲ್ಲು ಬಾಟ್ಲು ನೀರು ಸಾಕು ಆಯಾಗಿರೋ ಕೇರ್. ಪುಳಿಯೋಗ್ರೆ ತಿನ್ನು ಸುಮ್ನೆ, ಹಂಗ ಎಲಗೆಲ್ಲ ಜಾಗ ಸಾಕು. ಚೆನ್ನಾಗಿದೆ ಪುಳಿಯೋಗ್ರೆ, ಹಂಗಲ್ಲ ಜಾಗ ಸಾಕು ಆಯಾಗಿರೋ. ಓಕೆ ನಾನು ತಿಂತೀನಿ, ಬಾಕ್ಸಲ್ಲಿ ಕಳಿಸಿದ್ದಾರೆ ಪುಳಿಯೋಗ್ರೆ. ಪ್ಲಾಸ್ಟಿಕ್ ಕೊಟ್ಟಿಲ್ಲ ನಾವು, ಪ್ಲಾಸ್ಟಿಕ್ ಬೇಡ ಅಂತ ನಾವು ಖಂಡಿಸಿ ನೋಡಿ ಸ್ಟೀಲ್ ಬಾಕ್ಸಲ್ಲಿ ತಂದು. ಥ್ಯಾಂಕ್ ಯು. ನೇತ್ರಾವತಿ ಪೀಕಿಂದ ಕೆಳಗಡೆ ಹಿಡಿತಾ ಇದ್ದೀವಿ, ಯಾಕೆ ಅಂತ ಹೇಳಿದ್ರೆ ವ್ಯೂ ಏನು ಕಾಣಿಸ್ತಾ ಇಲ್ಲ. ಸೊ ಕೆಳಗಡೆ ಹೋಗ್ಬಿಟ್ಟು ಟ್ರೈ ಮಾಡೋಣ ನಮ್ಮ ಲಗ್ನ ಅಂತ. ಇಲ್ಲಿರೋದು ನೇತ್ರಾವತಿ ಪೀಕು, ಆ್ಯಕ್ಚುಲಿ ಇದೇನೇ ನೇತ್ರಾವತಿ ಪೀಕು, ಬಟ್ ವ್ಯೂ ಇರೋದು ಈ ಕಡೆ ಇದೆ, ಮತ್ತು ಈ ಕಡೆ ಎರಡು ಕಡೆನೂ ಓಪನ್ ಆಗ್ತಾ ಇಲ್ಲ. ಏನು ಮಾಡೋಣ, ಯಾರೋ ಬಿದೋಗ್ಬಿಟ್ರು. ಏಯ್ ತಿರ್ಗ ಬಿದ್ದ, ಏನಕ್ಕೋ ಬಿದ್ದಿ ಬಿದ್ದಿ ಬಿದ್ದಿ. ಮೊದಲ ನೋಟ ನೆನಪಿದೆ, ಮೊದಲ ಸ್ಪರ್ಶ ನೆನಪಿದೆ, ಮತ್ತನು ತಂದ ಆ ಮೊದಲ ಚುಂಬನ ನೆನಪಿದೆ, ಮೊದಲ ಕನಸು ನೆನಪಿದೆ, ಮೊದಲ ಮುನಿಸು ನೆನಪಿದೆ, ಕಂಬನಿ ತುಂಬಿ ನೀನಿಟ್ಟ ಸಾತ್ವನ ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ. ನೇತ್ರಾವತಿ ಪೀಕಿಂದ ಇವಾಗ ಇಳಿತಾ ಇದ್ದೀವಿ, ಫುಲ್ಲು ಫಾಗ್ ಕವರ್ ಆಗ್ತಾ ಇದೆ, ಓಪನ್ ಆಗ್ತಾ ಇದೆ, ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಮೈನು ವ್ಯೂ ಪಾಯಿಂಟ್ ಇರೋದು ಅದಂತೂ ಕ್ಲೋಸ್, ಅವಾಗಿಂದ ಓಪನ್ ಆಗೇ ಇಲ್ಲ, ಯಾರೂ ಇಲ್ಲ ಇಲ್ಲಿ, ಯಾರೂ ಇಲ್ಲ ಇಲ್ಲಿ. ಇವ್ನು ನೋಡಿ ಏನು ಆಗಲ್ಲ, ಏನು ಆಗಲ್ಲ, ನಾನು ಹೇಳ್ತಾ ಇದ್ದೆ ತಿಂದಿಲ್ಲಪ್ಪ ನಾನು. ಎತ್ತು ಫೋನು, ಫೋನ್ ಇತ್ತು ಫೋನ್ ಇತ್ತು ಎಲ್ಲಿ ಬೇಡ ಬಿಡ. ಫೋನ್ ಎತ್ತಲು ಮನೆಯಿಂದ ಇಂಪಾರ್ಟೆಂಟ್ ಕಾಲ್ ಇರುತ್ತೆ, ಬರ್ಲಿ ಬಿಡು. ಓಪನ್ ಆಯ್ತು ನೋಡಲಿ. ನೋಡಿ ಇವಾಗ ಇಟ್ಟಿದ್ದು ಇಲ್ಲಿ ರೆಕಾರ್ಡ್ ಆಗಿದೆ, ರೆಕಾರ್ಡ್ ಆಗಿದೆ, ರೆಕಾರ್ಡ್ ಆಗಿದೆ ಬಿಡು, ರೆಕಾರ್ಡ್ ಆಗಿದೆ. ಹೌದಾ, ಆಯ್ತು ಸ್ನೇಹಿತರೆ, ನೇಚರ್ ಜಾಗಕ್ಕೆ ಅಂತ ಹೇಳ್ತಾರಲ್ಲ, ಇಲ್ಲಿ ರೆಕಾರ್ಡ್ ಆಗಿದೆ, ಪ್ಲೇ ಮಾಡಿ ತೋರಿಸ್ತೀನಿ. ತೋರಿಸು 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 ತೋರಿಸು. ವಿಡಿಯೋ ಕಾಲಲ್ಲಿ ತಿಂತಾ ಇರಲ್ವಾ? ತೋರಿಸು ತೋರಿಸು. ವಿಡಿಯೋ ಕಾಲಲ್ಲ ಅದು ಲೈವ್. ಏನ್ ಹೇಳಿದ್ರು? ಓಕೆ ಅಲ್ಲಿ ನೋಡಿ, ಅಲ್ಲೂ ವ್ಯೂ ಓಪನ್ ಆಯ್ತು ಇವಾಗ. ಸೂಪರ್, ಲೆಟ್ಸ್ ಗೋ.
ಸೊ ಫೈನಲಿ ಬ್ಯಾಕ್ ಟು ಅವರ್ ಪಾರ್ಕಿಂಗ್. ಸೊ ಸಖತ್ತಾಗಿತ್ತು ನೇತ್ರಾವತಿ ಒಂದು ಟ್ರಕ್ ಪೀಕ್ ಟ್ರಕ್, ಅಯ್ಯೋ ನೇತ್ರಾವತಿ ಟ್ರಕ್ಕು ಸಖತ್ ಎಂಜಾಯ್ ಮಾಡಿದ್ವಿ ಜಾಲಿ. ಮತ್ತು ನೀವು ಕೂಡ ಏನಾದರೂ ನೇತ್ರಾವತಿ ಟ್ರಕ್ಕಿಗೆ ಬಂದರೆ ದಯವಿಟ್ಟು ಹಾಳು ಮಾಡಿಬಿಡಿ ಅಂತ ಹೇಳ್ತಾ ಇವಾಗ ಅಷ್ಟೇ ವಾಪಸ್ ಹೋಗ್ತಾ ಇದ್ದೀವಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಸಖತ್ತಾಯಿತು, ನೋಡಿದಿರಲ್ಲ ಎಲ್ಲ ಫುಲ್ಲು. ಲೆಟ್ಸ್ ಗೋ, ಇಲ್ಲಿ ನೋಡಿ ಗಾಡಿಗೆ ಸೂಪರ್. ಸಿದ್ಧಾರ್ಥ ಹಾಕೊಂಡು ಗಾಡಿ ಹೇಳು ಅಂದ, ಗಾಡಿ ಹೇಳಿದ್ರೆ ಈ ಕಡೆ ಬಿಡಿಸ್ದ ಒಂದ್ಸಲಿ, ಆಮೇಲೆ ಆ ಕಡೆ ಬಿಡಿಸ್ದ, ಏನ್ ಹೇಳಿ ಇವರು? ಅಯ್ಯೋ ರಾಮ, ಏನು ಜಾಲಿ, ಈ ಜಾಲಿ ಕಡೆ ಇವರು. ಟ್ಯಾಂಕ್ ಡೆಂಟ್ ಆಯ್ತಂತೆ, ಸಖತ್ ಆಗಲ್ಲಪ್ಪ. ಓ ಮೈ ಗಾಡ್, ಅಯ್ಯೋ ರಾಮ, ಸಾವು ಮಾರ ನೀನು. ಇನ್ಯಾರು? ಅವನು ಒಂದು ಫೋಟೋಗೋಸ್ಕರ ಟ್ಯಾಂಕ್ ಡೆಂಟ್ ಮಾಡಿಸ್ಬಿಟ್ಟಲ್ಲ, ಒಂದು ಫೋಟೋಗೋಸ್ಕರ ಟ್ಯಾಂಟನ್ನು ಡೆಂಟ್ ಮಾಡಿಸ್ಕೊಂಡು ಡ್ಯೂಕಿರಿ ಅವರು. ಚೈನ್ ವಾಷಿಂಗ್ ಅಂತೆ, ಚೈನ್ ವಾಷಿಂಗ್. ಹೌದಾ ರಾಜಾ? ಏ ಮುಂದೆ ಬರೋ, ರೆಕ್ಕ ಮುಂದೆ ಬರೋ, ರೆಕ್ಕ ಮುಂದೆ ಬರೋ, ಮುಂದೆ ಬರೋ, ಮುಂದೆ ಬರೋ. ಕಾಯಿ ಅಡ್ಡ ಬರುತ್ತೆ, ಅವ್ನು ಬೀಳ್ಬೇಕು ಇವಾಗ. ರಾಜಾ ರಾಜಾ 390. ಏ ಮುಂದೆ ಬರೋ, ಮುಂದೆ ಬರೋ, ಲೈಟ್ ಆಫ್ ಮಾಡು, ಲೈಟ್ ಆಫ್ ಮಾಡು. ರಾಜಾ ರಾಜಾ ನಂದೇ ಲಾಕ್ ಆಗೋದು. ಹೋಗಿ ಬಾಗಿಲ ಆಗಲ್ಲ, ಲೆಫ್ಟ್ ಟರ್ನ್ ಮಾಡ್ಕೋ, ರೈಟ್ ಮಾಡ್ಕೊಂಡು ಸ್ಪಿನ್ ಮಾಡು. ಟಿಕನ್ ಹೋಗಲ್ಲ. ಎಷ್ಟೆಷ್ಟು ಬಂದ್ಬಿಡ ಬ್ಯಾಕ್ ಟು ಸ್ಟೇ ಆಫ್ಟರ್ ಚಿತ್ತಲ್ಪತ್ತಲ್ ರೈಟ್, ಚಿತ್ತಲ್ಪತ್ತಲ್ ಟ್ರ್ಯಾಕ್. ಬಾಯ್ ಸ್ನೇಹಿತರೆ,